ಹಾಯ್ ಹಲೋ ನಮಸ್ತೆ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಮಂಗಳೂರು ಮೂಲದ ನೋಡಿ ಸಾರು ಮಂಗಳೂರು ಅಥವಾ ಕಾಸರಗೋಡು ಭಾಗದಲ್ಲೆಲ್ಲ ಮೀನು ಸಾರು ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ನಂಗು ಮೀನು ಸಾರು, ಇದು ಹೇಗೆ ಮಾಡೋದು ಅಂತ ಬನ್ನಿ ನೋಡುವ. ಈಗ ನಂಗು ಮೀನು ಸಾರಿಗೆ ಬೇಕಾದ ಸಾಮಗ್ರಿಗಳು ಒಂದು 15-20 ಒಣ ಗುಂಟೂರು ಮೆಣಸಿನಕಾಯಿ ತಗೊಳ್ಳಿ, ಆಮೇಲೆ 1 ಸ್ಪೂನು ಧನಿಯಾ ಬೀಜ ಇದನ್ನು ಹುರ್ಕೊಂಡಿದ್ದೀನಿ. ಇದೇ ಹುರಿದಾಗಿ ಸ್ಟವ್ ಆಫ್ ಮಾಡಿದಮೇಲೆ ಸುಮ್ಮನೆ ಒಂದು 3 ಮೆಂತ್ಯಕಾಳು ಮತ್ತು 2 ಕರಿಮೆಣಸಿನಕಾಳು ಹಾಕಿದ್ದೀನಿ ನಾನು, ಬಿಸಿ ಮಾಡಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಚೆನ್ನಾಗಿರುತ್ತೆ ಹಾಕಿದರೆ, ತುಂಬ ಹಾಕಬಾರ್ದು. ಆಮೇಲೆ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣು, ಮೀನಿಗೆ ಒಂದೊಂದು ರೀತಿಯಲ್ಲಿ ಹುಣಸೆಹಣ್ಣು ಹಾಕಬೇಕು ನಾವು. ಬಂಗಡೆ ಮತ್ತು ಮತ್ತಿ ಮೀನಿಗೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಈ ಮಾವಿನಕಾಯಿ ಕೆಲವರು ಹಾಕ್ತಾರೆ, ಇದು ಸಾರು ಕುದಿಯುವಾಗ ಆಗ ಹುಣಸೆಹಣ್ಣದು ಅಳತೆ ಕಮ್ಮಿ ಮಾಡಬೇಕು. ಇಷ್ಟು ಮಸಾಲೆಗೆ 1¼ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕಿದ್ದೀನಿ, ಯಾಕಂದರೆ ಅರಿಶಿನ ಪುಡಿ ಚೆನ್ನಾಗಿ ಹಾಕಬೇಕು ಮೀನಲ್ವಾ. 1 ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ. ಇದನ್ನೆಲ್ಲವನ್ನು ಒಟ್ಟಿಗೆ ಇನ್ನು ತುಂಬ ನುಣ್ಣಾಗಿ ರುಬ್ಬಬೇಕು. ಈಗ ಮೀನು ಮಸಾಲೆಗೆ ನುಣ್ಣಾಗಿ ರುಬ್ಬಿ ಆಯಿತು. ಈಗ ಪಾಕ ಮಾಡಿ ಇಟ್ಟಿದ್ದೀನಿ. ತುಂಬ ಗಟ್ಟಿ ಆಗಬಾರ್ದು, ತೆಳು ಅಂತ ಆಗಲೇಬಾರ್ದು. ಇಲ್ಲಿ 1/2 ಈರುಳ್ಳಿ, 6 ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದೇನೆ. ಇದನ್ನು ನಾವು ಒಟ್ಟಿಗೆ ಹಾಕೋದು ಕುದಿಯುವಾಗ. ಆಮೇಲೆ ಈಗ ಉಪ್ಪು ಹಾಕಬೇಕು. ಇವತ್ತು ನಾನು ಇದಕ್ಕೆ ಟೊಮೆಟೊ ಮತ್ತು ಶುಂಠಿ ಕಟ್ ಮಾಡಿ ಹಾಕಲ್ಲ, ಯಾಕೆಂದರೆ ಇದಕ್ಕೆ ನಾನು ಮಸಾಲೆ ರುಬ್ಬುವಾಗ 3-4 ಕರಿಮೆಣಸು ಕಾಳು ಮತ್ತು 1-4 ಮೆಂತ್ಯಕಾಳು ಹಾಕಿದ್ದೀನಿ. ಅದು ಹಾಕಿದರೆ ಟೊಮೆಟೊ ಮತ್ತು ಶುಂಠಿ ಹಾಕಬಾರ್ದು. ಈಗ ಮೀನನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. 3/4 ಕಿಲೋ ಮೀನಿದೆ ಇದರಲ್ಲಿ. ಮೊದಲು ಒಂದೊಂದು ಮೀನನ್ನ ಚೆನ್ನಾಗಿ ತೊಳಿಬೇಕು, ಮತ್ತು 2 ಬಾರಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಇದೆಲ್ಲ ಸ್ಕಿನ್ನು ತೆಗೆದು ತಂದಿರುವ ಮೀನು, ದೊಡ್ಡ ನಂಗು ಮೀನದು. ಆದರೂ ಚಿಕ್ಕದಾದರೂ ಸ್ಕಿನ್ನು ತೆಗಿಲೇಬೇಕು ಎರಡು ಕಡೆಯೂ. ನೋಡಿ ಈಗ ಸಾರು ಚೆನ್ನಾಗಿ ಕುದಿತಾ ಇದೆ, ಆದರೆ ಇವಾಗ ನಾವು ಮೀನು ಹಾಕಬಾರ್ದು. ಈ ಹಸಿಮೆಣಸಿನಕಾಯಿ ಬಣ್ಣ ಯಾವಾಗ ಚೇಂಜ್ ಆಗುತ್ತೆ ಆವಾಗ ನಮಗೆ ಸಾರು ಸಂಪೂರ್ಣ ಕುದಿದಿದೆ ಅಂತ ಅರ್ಥ ಆಗುತ್ತೆ ನಮಗೆ. ಅಲ್ಲಿವರೆಗೆ ನಾವು ಮೀನು ಹಾಕಲಿಕ್ಕೆ ಹೋಗಬಾರ್ದು, ಕುದಿತಾನೇ ಇರಬೇಕು. ಇದು ಚೆನ್ನಾಗಿ ಕುದಿದ ಮೇಲೆ ಆ ಹಸಿಮೆಣಸಿನಕಾಯಿ ಬಣ್ಣ ನಮಗೆ ಚೇಂಜ್ ಕಾಣುತ್ತಲ್ವ, ಆಗ ಮೀನು ಹಾಕಿ 1-3 ನಿಮಿಷ ಬೇಯಿಸಿದರೆ ಸಾರು ರೆಡಿ. ಈಗ ಮುಚ್ಚಿರೋಣ. ಈಗ ಸಾರು ಚೆನ್ನಾಗಿ ಕುದ್ದಿದೆ, ಹಸಿಮೆಣಸಿನಕಾಯಿದು ಬಣ್ಣ ಎಲ್ಲ ಚೇಂಜ್ ಆಗಿದೆ. ಇವಾಗ ನಾವು ಮೀನು ಹಾಕಿ 3 ನಿಮಿಷ ಬೇಯಿಸಬೇಕು. ಒಂದೊಂದು ಮೀನಿಗೆ ಒಂದೊಂದು ರೀತಿ ಬೇಯಿಸಬೇಕು. ಬಂಗುಡು ಮೀನಿಗೆ 4-5 ನಿಮಿಷ, ಇನ್ನು ಕೆಲವು ಮೀನಿಗೆ 1-2 ನಿಮಿಷ, ಇದೊಂದು 3 ನಿಮಿಷ. ಎಲ್ಲ ಮೀನು ಒಂದೇ ಥರ ಬೇಯಿಸಿದರೆ ನಮಗೆ ಅದರಲ್ಲಿ ಮುಳ್ಳು ಮಾತ್ರ ಸಿಗ್ಬೋದು. ಇನ್ನೊಂದು ಕೆಲವು ಮೀನಿಗೆ 5-6 ನಿಮಿಷ, ಅದಕ್ಕಿಂತ ಜಾಸ್ತಿ ಮೀನು ಬೇಯಿಸುವಾಗಿಲ್ಲ. ಚೆನ್ನಾಗಿ 3 ನಿಮಿಷ ಕುದಿ ಬರಬೇಕು, ಆಗ ನಮ್ಮ ಮೀನು ಬೆಂದಿರುತ್ತೆ, ಸಾರು ರೆಡಿಯಾಗುತ್ತೆ. ಮೀನು ಬೇಯುವಾಗ ನಾವು ಇದಕ್ಕೆ ಪಾತ್ರೆ ಮುಚ್ಚಬೇಕು. ಈಗ ಮೀನು ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡ್ತೀನಿ. ಈಗ ಕಾಸರಗೋಡು ಮತ್ತು ಮಂಗಳೂರು ಗಡಿನಾಡು ಭಾಗದ ಮೀನು ಸಾರು ರೆಡಿಯಾಗಿದೆ. ನಂಗು ಮೀನು ಸಾರು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಈ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಬಾಯ್, ಸಿ ಯು ಅಂದರೆ ಯಾರು ಮೂವರನ್ನು ಬಿಟ್ಟು ಚಾನಲನ್ನು ಯಾರು ಕೂಡ ನೋಡೋದಿಲ್ಲ. ಓಕೆ, ಈಗ ಮೀನು ಅಂಗಡಿಗೆ ಹೋಗಿ ನಾನು ಮೀನು ತಗೊಂಡು ಬಂದೆ. ಇದು ಬಾಂಗ್ಡ ಮೀನು, ಮಂಗಳೂರು ಬಾಂಗ್ಡ. ಇದು ನಂಗು ಮೀನು, ಇದನ್ನು ನಾನು ತೆಂಗಿನಕಾಯಿ ಹಾಕಿ ಸಾರು ಮಾಡ್ತೇನೆ, ಇದನ್ನು ನಾನು ಪುಳಿ ಮುಣಸಿ ಮಾಡ್ತೇನೆ. ಹೇಗೆ ಮಾಡೋದು ಅಂತ ನೋಡಿ ಬರುವ.